ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಮಾರುತಿ ಸುಜುಕಿ ಕಂಪನಿಯ ಮಿನಿ ಎಸ್ ಯು ವಿ ಆದ ಎಸ್ಪ್ರೆಸ್ಸೋ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾಗಿ ಒಂದು ವರ್ಷ ಪೂರ್ತಿಯಾಗಿದೆ. ಎಸ್ಪ್ರೆಸ್ಸೋ ಕಾರನ್ನು 2019 ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿಡುಗಡೆಗೊಳಿಸಲಾಗಿತ್ತು. ಈ ಕಾರಿನ ವಿನ್ಯಾಸವು ಎಸ್ ಯು ವಿ ಎಂತಿರುವ ಕಾರಣಕ್ಕೆ ಮಾರುತಿ ಸುಜುಕಿ ಕಂಪನಿಯು ಈ ಕಾರನ್ನು ಮಿನಿ ಎಸ್ ಯು ವಿ ಎಂದು ಕರೆಯುತ್ತದೆ. ಬಿಡುಗಡೆಯಾದ ಒಂದು ವರ್ಷದಲ್ಲಿ ಈ ಕಾರಿನ 75,000 ಯೂನಿಟ್ಗಳನ್ನು ಮಾರಾಟ ಮಾಡಲಾಗಿದೆ. ಎಸ್ಪ್ರೆಸ್ಸೋ ಕಾರನ್ನು ಮಾರುತಿ ಸುಜುಕಿ ಕಂಪನಿಯ ಅರೇನಾ ಡೀಲರ್ ಗಳ ಮೂಲಕ ಮಾರಾಟ ಮಾಡಲಾಗುತ್ತದೆ. ಈ ಹ್ಯಾಚ್ಬ್ಯಾಕ್ ಕಾರಿನಲ್ಲಿ ಕಂಪನಿಯು ಹಲವಾರು ಆಧುನಿಕ ಫೀಚರ್ ಗಳನ್ನು ನೀಡಿದೆ. ಎಸ್ಪ್ರೆಸ್ಸೋ ಕಾರನ್ನು ಮಾರುತಿ ಸುಜುಕಿ ಕಂಪನಿಯ 5ನೇ ತಲೆಮಾರಿನ ಆರ್ಟೆಕ್ ಪ್ಲಾಟ್ಫಾರ್ಮ್ ನಲ್ಲಿ ನಿರ್ಮಿಸಲಾಗಿದೆ. ಈ ಕಾರಿನಲ್ಲಿ ಅಳವಡಿಸಿರುವ ಟೆನ್ಸಿಲ್ ಸ್ಟೀಲ್ ಈ ಕಾರಿಗೆ ಉಳಿದ ಕಾರುಗಳಿಗಿಂತ 40% ಅಷ್ಟು ಹೆಚ್ಚಿನ ಪವರ್ ಅನ್ನು ನೀಡುತ್ತದೆ. ಈ ಮಿನಿ ಎಸ್ ಯು ವಿಯು ಹೆಚ್ಚಿನ ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ಹೊಂದಿದೆ. ಈ ಕಾರಿನಲ್ಲಿ ಡಿಜಿಟಲ್ ಸ್ಪೀಡೋಮೀಟರ್, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಡಿಯೋ ಆನ್ ಸ್ಟಿಯರಿಂಗ್, ವಾಯ್ಸ್ ಕಂಟ್ರೋಲ್ ಸೇರಿದಂತೆ ಹಲವಾರು ಫೀಚರ್ ಗಳನ್ನು ನೀಡಲಾಗಿದೆ. ಈ ಕಾರಿನಲ್ಲಿ ಆಟೋ ಕೆ10 ಕಾರಿನಲ್ಲಿರುವ 1.0 ಲೀಟರಿನ ಪೆಟ್ರೋಲ್ ಇಂಜಿನ್ ಅಳವಡಿಸಲಾಗಿದೆ. ಈ ಇಂಜಿನ್ 68 BHP ಪವರ್ ಹಾಗೂ 90 NM ಟಾರ್ ಉತ್ಪಾದಿಸುತ್ತದೆ. ಈ ಕಾರಿನ ಆರಂಭಿಕ ಬೆಲೆ ಎಕ್ಸೋರೂಮ್ ದರದಂತೆ 371,000 ರೂಪಾಯಿಗಳಾಗಿದೆ. ಎಸ್ಪ್ರೆಸ್ಸೋ ಕಾರು ARAI ಪ್ರಮಾಣ ಪತ್ರದಂತೆ ಪ್ರತಿ ಲೀಟರ್ ಪೆಟ್ರೋಲಿಗೆ 21.4 km ಗಳ ಮೈಲೇಜ್ ಅನ್ನು ನೀಡುತ್ತದೆ. ಲಾಕ್ಡೌನ್ ಅವಧಿಯಲ್ಲಿ ಮಾರುತಿ ಸುಜುಕಿ ಕಂಪನಿಯು ಎಸ್ಪ್ರೆಸ್ಸೋ ಕಾರಿನ ಮೇಲೆ 48,000 ರೂಪಾಯಿಗಳವರೆಗೆ ರಿಯಾಯಿತಿಯನ್ನು ನೀಡಿದ ಕಾರಣಕ್ಕೆ ಈ ಕಾರಿನ ಮಾರಾಟವು ಭಾರಿ ಸಂಖ್ಯೆಯಲ್ಲಿ ಏರಿಕೆಯಾಗಿತ್ತು. 2017 ಆರಂಭವಾದ ಮಾರುತಿ ಸುಜುಕಿ ಕಂಪನಿಯ ಅರೇನಾ ಡೀಲರ್ಗಳು ದೇಶಾದ್ಯಂತ ಸಕ್ರಿಯವಾಗಿವೆ. ದೇಶಾದ್ಯಂತ ಅರೇನಾದ ಒಟ್ಟು 745 ಶೋರೂಮ್ಗಳಿವೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.